ಇಂಟರ್ವ್ಯೂ ಟೈಮ್ನಲ್ಲಿ ಆನೆಗೆ ಮಾಡಿದಂಥ ಕಿಚಡಿಯನ್ನು ತಿನ್ನೋ ಮೂಲಕ ರಾಹುಲ್ ಕಮಲ್ ಎಲ್ಲರ ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ. ಮೈನೆ ಜೊ ಲಂಚ್ ಮೇ ಕಿಚಡಿ ಖಾಯಿ ತಿ ಉಸ್ಸೆ ಬೆಟರ್ ಹೈ ಯೇ ಕಿಚಡಿ. ಮೈನೆ ಜೊ ಲಂಚ್ ಮೇ ಕಿಚಡಿ ಖಾಯಿ ತಿ ಉಸ್ಸೆ ಬೆಟರ್ ಹೈ ಯೇ ಕಿಚಡಿ. ವೆರಿ ನೈಸ್. ಕೆಲವೊಂದು ಟ್ರೋಲ್ ಪೇಜ್ಗಳು ಈ ವಿಡಿಯೋ ಕ್ಲಿಪ್ಪನ್ನು ಶೇರ್ ಮಾಡಿ ರಾಹುಲ್ ಕಮಲ್ ಅವರನ್ನ ಚೆನ್ನಾಗಿ ರುಬ್ತಾ ಇದ್ದಾರೆ. ಇನ್ನು ಈ ವಿಡಿಯೋ ಮೂಲಕ ತಿಳಿಯೋದೇನಂತಂದ್ರೆ, ಮಾರಿಕೊಂಡ ಪತ್ರಕರ್ತ ಅಥವಾ ಗುಲಾಮನಾದವನು ತನ್ನ ದೊರೆಯನ್ನ ಮೆಚ್ಚಿಸೋಕೆ ಪಶು ಆಹಾರ ತಿನ್ನೋಕೂ ಕೂಡ ಹೇಸೋದಿಲ್ಲ. ವೀಕ್ಷಕರೇ ನಮಸ್ಕಾರ, ಈ ದಿನ .com ಸ್ವಾಗತ. ನಾನು ಜಿ ಎಂ ಪವಿತ್ರ. ಈ ಗೋಧಿ ಮೀಡಿಯಾಗಳು ನರೇಂದ್ರ ಮೋದಿ ಅವರಿಗೆ ಏನ್ ಮಾಡೋದಿಲ್ಲ ಹೇಳಿ? ದ್ವೇಷವನ್ನ ಹರಡತ್ತೆ, ಅವರ ಪಾದಗಳನ್ನ ಪೂಜಿಸತ್ತೆ, ಅವು ಏನ್ ಬೇಕಾದ್ರೂ ಹೇಳತ್ತೆ. ಅವರದ್ದು ಅದೇ ಕೆಲಸ. ನೀವು ಹಗಲು ಅಂತ ಹೇಳಿದ್ರೆ ಅವರು ಇಲ್ಲ, ಇದು ರಾತ್ರಿ ಅಂತಾನೆ ಹೇಳತ್ತೆ. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ, ಬಿಜೆಪಿ ಹಾಗೂ RSS ಏನನ್ನ ಬಯಸುತ್ತವೆಯೋ ಅದೇ ರೀತಿ ಅವರ ಗುಲಾಮರ ರೀತಿಯಲ್ಲಿ ಕೆಲಸ ಮಾಡತ್ತೆ. ಅಲ್ಲಿನ ಎಲ್ಲ ಆಂಕರ್ಗಳು ಮತ್ತು ವರದಿಗಾರರು ತಮ್ಮ ಮಾಧ್ಯಮದ ಮೂಲಕ ಎಲ್ಲ ಸೇವೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಈಗ ಮಾಧ್ಯಮಗಳು ನರೇಂದ್ರ ಮೋದಿ ಅವರಿಗೆ ಮಾತ್ರವಲ್ಲದೆ ಅವರ ಸ್ನೇಹಿತರಿಗಾಗಿಯೂ ಏನೆಲ್ಲ ಮಾಡಬಹುದು ಅಂತ ನಿಮಗೆ ಗೊತ್ತಿದ್ಯಾ? ಗೊತ್ತಿರಬಹುದು. ಇದು ಕಳೆದ 4-5 ದಿನಗಳಲ್ಲಿ ಬಹಿರಂಗ ಆಗಿದೆ, ಟ್ರೋಲ್ ಆಗಿ ಫೇಮಸ್ ಆಗಿದೆ. ಹೌದು, ಅನಂತ್ ಅಂಬಾನಿಯ ಪ್ರೀ ವೆಡ್ಡಿಂಗ್ ಟೈಮ್ನಲ್ಲಿ. ಇತ್ತೀಚೆಗೆ ವಿಶೇಷವಾಗಿ ಅನಂತ್ ಅಂಬಾನಿ ಇಂಟರ್ವ್ಯೂ ಮಾಡಿದಂಥ ಇಂಡಿಯಾ ಟುಡೇ ಚಾನೆಲ್ನ ಆಂಕರ್ ರಾಹುಲ್ ಕಮಲ್ ಅವರೇ ಇಲ್ಲಿ ಟ್ರೋಲ್ ಆಗಿರೋದು. ಇಂಟರ್ವ್ಯೂ ಟೈಮ್ನಲ್ಲಿ ಆನೆಗೆ ಮಾಡಿದಂಥ ಕಿಚಡಿಯನ್ನು ತಿನ್ನೋ ಮೂಲಕ ರಾಹುಲ್ ಕಮಲ್ ಎಲ್ಲರ ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ. मैंने जो लंच में खिचड़ी खाई थी उससे बेटर है ये खिचड़ी. मैंने जो लंच में खिचड़ी खाई थी उससे बेटर है ये खिचड़ी. वेरी नाइस. ದೇಶ ವಿದೇಶದಿಂದ ಆಗಮಿಸ್ತಾ ಇರೋ ಗಣ್ಯರಿಗೆ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷ ರೀತಿಯ ಆಹ್ವಾನವನ್ನು ನೀಡಲಾಗಿತ್ತು. ಎಲ್ಲರೂ ಕೂಡ ಈ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಅನಂತ್ ಅಂಬಾನಿ ತನ್ನ ಫ್ಯಾಷನ್ ಬಗ್ಗೆ, ಅಂದರೆ ಆನೆಗಳನ್ನು ಸಾಕೋ ಆಸಕ್ತಿ ಬಗ್ಗೆ ಇಂಡಿಯಾ ಟುಡೇಗೆ ಹೇಳ್ಕೊಂಡಿದ್ರು. ಇಂಡಿಯಾ ಟುಡೇಯ ಆಂಕರ್ ರಾಹುಲ್ ಕಮಲ್ ಅವರು ಅನಂತ್ ಅಂಬಾನಿಯ ಹವ್ಯಾಸಗಳ ಬಗ್ಗೆ, ಹಾಗೆಯೇ ಅವರ ಲೈಫ್ ಜರ್ನಿ ಬಗ್ಗೆ ಮಾತಾಡ್ತಾ ಅವರು ಆನೆಗಳಿಗೆ ಆಹಾರ ತಯಾರಿಸುವಂತಹ ಕೋಣೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಆನೆಗಳಿಗೆ ಅಂತಾನೇ ಕಿಚಡಿ, ಕಲ್ಲಂಗಡಿ ಜ್ಯೂಸ್, ಪ್ರೋಟೀನ್ ಲಡ್ಡುಗಳನ್ನು ನೋಡಿದಂಥ ರಾಹುಲ್ ನಾನು ಕೂಡ ಈ ಕಿಚಡಿಯನ್ನು ತಿನ್ಬಹುದಾ ಅಂತ ಅನಂತ್ ಅಂಬಾನಿಗೆ ಕೇಳ್ತಾರೆ. ಹಾಗೆಯೇ ಒಂದು ಬೌಲ್ನಲ್ಲಿ ಆನೆಗೆ ತಯಾರಿಸಿದಂಥ ಕಿಚಡಿಯನ್ನು ಹಾಕ್ಕೊಂಡು ತಿಂತಾರೆ ಕೂಡ. ತಿಂದವರು ಸುಮ್ಮನೆ ಇರ್ತಾರಾ? ಇಲ್ಲ, ತಿಂತಾನೆ. ಮಧ್ಯಾಹ್ನ ನಾನು ಊಟಕ್ಕೆ ತಿಂದಂಥ ಕಿಚಡಿಗಿಂತ ಇದು ಬಹಳ ಚೆನ್ನಾಗಿದೆ ಅಂತ ಬೇರೆ ವರ್ಣನೆ ಕೂಡ ಮಾಡಿದ್ರು. ರಾಹುಲ್ ಕಮಲ್ ವರ್ಣನೆ ಮಾಡಿದಂಥ ಈ ವಿಡಿಯೋ ಅಂತೂ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಕೆಲವೊಂದು ಟ್ರೋಲ್ ಪೇಜ್ಗಳು ಈ ವಿಡಿಯೋ ಕ್ಲಿಪ್ಪನ್ನು ಶೇರ್ ಮಾಡಿ ರಾಹುಲ್ ಕಮಲ್ ಅವರನ್ನು ಚೆನ್ನಾಗಿ ರುಬ್ತಾ ಇದ್ದಾರೆ. ಒಂದಿಷ್ಟು ಜನ ಈ ವಿಡಿಯೋ ನೋಡಿ ನಾನು ಆನೆ ಆಗಬೇಕಿತ್ತು ಅಂತಂದರೆ, ಇನ್ನೊಂದಿಷ್ಟು ಜನ ಗುಲಾಮಗಿರಿ ಮಾಡೋದು, ಬಕೆಟ್ ಹಿಡಿಬೇಕು ಅಂತಂದರೆ ಆನೆ ಕಿಚಡಿ ತಿನ್ನಬೇಕು ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಅವ್ರ ಮನೆ ನಾಯಿಗೆ ಯಾವ ಊಟ ಕೊಡ್ತಾರೆ ಕೇಳಿ ಅದನ್ನು ಟೇಸ್ಟ್ ಮಾಡಿ ನೋಡಿ ಅಂತ ಕೂಡ ಬರೆದಿದ್ದಾರೆ. ಪ್ರಾಣಿಗಳಿಗೆ ನೀಡುವಂಥ ಆಹಾರವನ್ನು ಈ ಆಂಕರ್ ತಿಂತಾ ಇದ್ದಾರೆ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಏನೋ ಅಂತ ಇನ್ನೊಬ್ಬ ಕಮೆಂಟ್ ಮಾಡಿದ್ದಾರೆ. ಉತ್ತಮ ತನಿಖಾ ಪತ್ರಕರ್ತ ಅನ್ನೋ ಬಿರುದನ್ನು ಈ ಆಂಕರ್ಗೆ ಕೊಡಬೇಕು ಅಂತ ಮತ್ತೊಬ್ಬ ಕಮೆಂಟ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋ ಮೂಲಕ ತಿಳಿಯೋದೇನಂತಂದ್ರೆ, ಮಾರಿಕೊಂಡ ಪತ್ರಕರ್ತ ಅಥವಾ ಗುಲಾಮನಾದವನು ತನ್ನ ದೊರೆಯನ್ನ ಮೆಚ್ಚಿಸೋಕೆ ಸಾರ್ವಜನಿಕವಾಗಿ ಪಶು ಆಹಾರ ತಿನ್ನೋಕೂ ಕೂಡ ಹೇಸೋದಿಲ್ಲ. ಇಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂತಹ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.